ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ಪ್ರಪಂಚದಲ್ಲಿ ಕಂಡು ಬರುವ ಟಾಪ್ 10 ಶಕ್ತಿಶಾಲಿ ಪ್ರಾಣಿಗಳ ಬಗ್ಗೆ ಹೇಳಲು ಹೊರಟಿದ್ದೇನೆ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ನಂಬರ್ 10, ಈಗಲ್. ಹದ್ದುಗಳಲ್ಲಿ 60 ಹೆಚ್ಚು ಪ್ರಭೇದಗಳು ಕಂಡು ಬರುತ್ತವೆ. ಅತಿ ಭಾರವಾದ ಗೂಡುಗಳನ್ನು ಈ ಹದ್ದುಗಳು ಕಟ್ಟುತ್ತವೆ ಮತ್ತು ಮೋಡದ ಮೇಲೆ ಹಾರಾಡುವ ಏಕೈಕ ಪಕ್ಷಿ ಎಂದರೆ ಅದು ಹದ್ದು ಮಾತ್ರ. ಇವುಗಳ ಕಣ್ಣುಗಳು ತುಂಬ ಶಾರ್ಪ್ ಆಗಿರುವುದರಿಂದ ತುಂಬ ದೂರದಿಂದಲೇ ತನ್ನ ಬೇಟೆಯನ್ನು ಹುಡುಕಿ ಬೇಟೆಯಾಡುವ ಸಾಮರ್ಥ್ಯ ಇದಕ್ಕಿದೆ. ಹಾಗೆ ಇವುಗಳ ಉಗುರುಗಳೇ ಇವುಗಳ ಮುಖ್ಯ ಅಸ್ತ್ರ ಎಂದರೂ ತಪ್ಪಾಗಲ್ಲ. ಇವುಗಳು ಅದರ ದೇಹದ ತೂಕಕ್ಕಿಂತ 4 ಪಟ್ಟು ತೂಕ ಇರುವ ಪ್ರಾಣಿ ಅಥವಾ ಬೇಟೆಯನ್ನು ಹೊತ್ತುಕೊಂಡು ಹಾರಬಲ್ಲದು. ನಂಬರ್ 9, ಅನಾಕೊಂಡ. ಫ್ರೆಂಡ್ಸ್, ಪ್ರಪಂಚದ ದೈತ್ಯ ಹಾವುಗಳಲ್ಲಿ ಈ ಅನಾಕೊಂಡ ಹಾವು ಎಂದಿಗೂ ಮೊದಲ ಸ್ಥಾನದಲ್ಲಿರುತ್ತದೆ. ಸುಮಾರು 5-6 ಜನರಷ್ಟು ಉದ್ದ ಮತ್ತು 400 ಕೆಜಿಗೂ ಅಧಿಕ ತೂಕ ಇರುವ ಈ ಹಾವು ಮನಸ್ಸು ಮಾಡಿದರೆ ಒಂದು ಮಧ್ಯಮ ಗಾತ್ರದ ಆನೆಯನ್ನು ಕೂಡ ಕೊಲ್ಲಬಲ್ಲದು. ಅನಾಕೊಂಡ ಹಾವುಗಳು ಒಂದು ಬಾರಿ ತನ್ನ ದೇಹದಿಂದ ಬೇಟೆಯನ್ನು ಸುತ್ತಿಕೊಂಡರೆ ಅವುಗಳ ಮೂಳೆಗಳು ಮುರಿದು ಉಸಿರು ಹೋಗುವವರೆಗೂ ಬಿಡುವುದಿಲ್ಲ. ಹಸಿವು ಆದಾಗ ಇದಕ್ಕೆ ಯಾವ ಪ್ರಾಣಿಗಳು ಲೆಕ್ಕಕ್ಕೆ ಬರೋದಿಲ್ಲ. ಒಂದು ಬಾರಿ ದೊಡ್ಡ ಗಾತ್ರದ ನೀರಾನೆಯನ್ನು ಕೂಡ ನುಂಗಿ ಕೊನೆಗೆ ಜೀರ್ಣ ಆಗದೆ ಪುನಃ ಹೊಟ್ಟೆ ಒಳಗಿಂದ ಹೊರಹಾಕಿದ್ದುಂಟು. ಈ ಅನಾಕೊಂಡ ಹಾವುಗಳು ಒಂದು ಸಾರಿ ತಿಂದರೆ ವಾರ ಅಥವಾ ತಿಂಗಳುಗಳ ಕಾಲ ಸುಮ್ಮನೆ ಇರುವ ತಾಕತ್ತು ಇದಕ್ಕಿದೆ. ನಂಬರ್ 8, ಆಫ್ರಿಕನ್ ಲೆಪರ್ಡ್. ಹೆಚ್ಚಿನ ಜಾತಿಗೆ ಸೇರಿರುವ ಈ ಲೆಪರ್ಡ್ ಚೀತಾಗಿಂತ ಕಡಿಮೆ ಓಟ ಇದ್ದರೂ ಇವುಗಳ ಬೇಟೆಯಾಡುವ ಸಾಮರ್ಥ್ಯ ತುಂಬ ಹೆಚ್ಚಾಗಿದೆ. ಇವುಗಳು ಅದರ ತೂಕಕ್ಕಿಂತ ಹೆಚ್ಚು ತೂಕ ಇರುವ ಪ್ರಾಣಿಗಳನ್ನು ಬೇಟೆಯಾಡಿ ಮರದ ಮೇಲೆ ಆರಾಮಾಗಿ ಸಾಗಿಸಬಲ್ಲದು. ಈಗಿನ ಕಾಡಿನಲ್ಲಿ ಬೇಟೆ ಸಿಗದೆ ನಾಡಿಗೆ ನುಗ್ಗಿ ನಾಯಿ ಕುರಿ ಹಸುಗಳನ್ನು ಬೇಟೆಯಾಡಿರುವುದು ಅಷ್ಟೇ ಯಾಕೆ? ಕೆಲವೊಂದು ಕಡೆ ಮನುಷ್ಯರನ್ನೇ ಬೇಟೆಯಾಡಿರುವುದು ನೀವು ಕೇಳಿರ್ತೀರ. ನಂಬರ್ 7, ಗ್ರಿಜ್ಲಿ ಬೇರ್. ಪೋಲಾರ್ ಬೇರ್, ಸನ್ ಬೇರ್, ಏಷ್ಯನ್ ಬ್ಲ್ಯಾಕ್ ಬೇರ್, ಜೈಂಟ್ ಪಾಂಡಾ, ಈಗ 10 ಹಲವು ಜಾತಿಯ ಕರಡಿಯ ಪ್ರಭೇದಗಳಲ್ಲಿ ಅತ್ಯಂತ ಭಯಾನಕವಾದ ಕರಡಿ ಪ್ರಭೇದ ಅಂದರೆ ಅವು ಗ್ರಿಜ್ಲಿ ಬೇರ್. ನಾರ್ತ್ ಅಮೆರಿಕಾ, ಅಲಾಸ್ಕಾ, ಕೆನಡಾ ದೇಶಗಳಲ್ಲಿ ಕಂಡುಬರುವ ಈ ಜಾತಿಯ ಕರಡಿಗಳು ಅತ್ಯಂತ ಕ್ರೂರವಾಗಿ ಮತ್ತು ಕೋಪದಿಂದ ಬೇಟೆಯಾಡುವ ಇವುಗಳು ಸುಮಾರು 8 ಅಡಿ ಉದ್ದ ಮತ್ತು 400 ಕೆಜಿಗಳಷ್ಟು ತೂಕ ಹೊಂದಿರುತ್ತದೆ. ಜಿಂಕೆಗಳನ್ನು ಇವು ಅತಿ ಸುಲಭವಾಗಿ ಬೇಟೆಯಾಡಬಲ್ಲದು. ಕೆಲವೊಮ್ಮೆ ಹುಲಿ ಸಿಂಹಗಳ ಜೊತೆಯಲ್ಲೂ ಕಾಳರಕ್ಕೆ ಇಳಿದಿರುವುದುಂಟು. ನಂಬರ್ 6, ಎಲಿಫೆಂಟ್. ಫ್ರೆಂಡ್ಸ್, ಇವುಗಳ ಬಗ್ಗೆ ನಾವು ಹೇಳಬೇಕಾದ ಅವಶ್ಯಕತೆಯೇ ಇಲ್ಲ ಅನಿಸುತ್ತೆ, ಆದರೂ ಹೇಳ್ತೀನಿ ಕೇಳಿ. ಆನೆಗಳಲ್ಲಿ 2 ವಿಧ. 1, ಏಷ್ಯನ್ ಎಲಿಫೆಂಟ್. 2, ಆಫ್ರಿಕನ್ ಎಲಿಫೆಂಟ್. ಇವು ಶುದ್ಧ ಸಸ್ಯಾಹಾರಿ ಆಗಿದ್ದು ಭೂಮಿಯ ಮೇಲಿರುವ ಅತ್ಯಂತ ದೊಡ್ಡ ಗಾತ್ರದ ಪ್ರಾಣಿ ಎಂದರೆ ಅದು ಆನೆನೆ. ಇವುಗಳ ಮುಖ್ಯ ಆಯುಧ ಎಂದರೆ ಇದರ ಗಾತ್ರ. ಎಂತಹದ್ದೇ ಮರಗಳಾಗಲಿ ಯಾವುದೇ ಪ್ರಾಣಿಗಳಾಗಲಿ ಕ್ಷಣ ಮಾತ್ರದಲ್ಲಿ ನೆಲಕ್ಕುರುಳಿಸುವ ಸಾಮರ್ಥ್ಯ ಇದಕ್ಕಿದೆ. ಕಾರಣ ಇದರ ಗಾತ್ರ. ಅದ ಬಂದಿರುವ ಒಂಟಿ ಸಲಗದ ಕೈಗೆ ಸಿಕ್ಕಿದರೆ ಸಾವು ಖಚಿತ. ನಂಬರ್ 5, ಹಿಪ್ಪೋ. ನೀರಾನೆ ಇವುಗಳು ಕೂಡ ಗಾತ್ರದಲ್ಲಿ ತುಂಬ ದೊಡ್ಡವು. ಇವು ಸಸ್ಯಾಹಾರಿ ಪ್ರಾಣಿಗಳಾಗಿದ್ದು ಹೆಚ್ಚು ನೀರಿನಲ್ಲಿ ವಾಸಿಸುವ ಪ್ರಾಣಿಗಳಾಗಿವೆ. ಇವುಗಳು ಆಹಾರಕ್ಕಾಗಿ ಬೇಟೆಯಾಡುವುದಿಲ್ಲ, ಬದಲಾಗಿ ಇವುಗಳ ತಂಟೆಗೆ ಮತ್ತು ಮುಖ್ಯವಾಗಿ ಅವುಗಳ ಮರಿಗಳ ತಂಟೆಗೆ ಯಾವುದಾದರೂ ಪ್ರಾಣಿ ಬಂದರೆ ಅವುಗಳನ್ನು ಹಾಗೆ ಬಿಡುವ ಮಾತೇ ಇಲ್ಲ. ಸಿಂಹ, ಹುಲಿ, ಮೊಸಳೆ ಯಾವುದಾದರೂ ಅಷ್ಟೆ, ಬಾಯಲ್ಲಿ 2 ತುಂಡು ಮಾಡುವಷ್ಟು ಶಕ್ತಿ ಇದರ ಬಾಯಿಗಿದೆ. ನಂಬರ್ 4, ಗೋರಿಲ್ಲಾ. ಕೋತಿ, ಬಬೂನ್, ಚಿಂಪಾಂಜಿ ಹಾಗೆಯೇ ಇವುಗಳ ಜಾತಿಯಲ್ಲಿ ಅತ್ಯಂತ ದೊಡ್ಡ ಪ್ರಭೇದ ಅಂದರೆ ಅದು ಗೋರಿಲ್ಲಾ. ಇವುಗಳು ಕೂಡ ಸಸ್ಯಾಹಾರಿಯಾಗಿದ್ದು ಇವುಗಳ ತಂಟೆಗೆ ಬಂದರೆ ಮಾತ್ರ ಅವುಗಳ ಚೂಪಾದ ಉಗುರುಗಳಿಂದ ಪರಿಚಯೇ ಹೊಂದು ಬಿಡುವಷ್ಟು ಶಕ್ತಿ ಈ ಗೋರಿಲ್ಲಗಳಿಗಿದೆ. ಹಾಗೂ ಅವುಗಳ ತೋರೆ ಹಲ್ಲುಗಳು ಕೂಡ ತುಂಬ ಚೂಪಾಗಿರುತ್ತದೆ.
ನಂಬರ್ 3 ರೈನೋ. ಹೇಂಡಾಮೃದ ಅಥವಾ ಟಡ್ರಮೃದ ಎಂದೇ ಹೆಸರಾಗಿರುವ ಇವುಗಳು ಸಸ್ಯಾಹಾರಿ ಪ್ರಾಣಿಗಳಾಗಿದ್ದು ಗಾತ್ರದಲ್ಲಿ ದೊಡ್ಡ ಪ್ರಾಣಿಗಳು. ಇವು ಹುಲ್ಲುಗಾವಲಿನ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಇವುಗಳು ಅಟ್ಟಿಸಿಕೊಂಡು ಬಂದರೆ ಮುಗಿಯಿತು, ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಹೇಂಡಾಮೃದದ ಮೂಗಿನ ಮೇಲಿರುವ ಚೂಪಾದ ಕೊಂಬುಗಳೇ ಸಾಕು ಎದುರಿಗಿರುವ ಪ್ರಾಣಿಯನ್ನು ಕೊಲ್ಲೋಕೆ. ಅಷ್ಟು ಚೂಪಾಗಿರುತ್ತೆ ಮತ್ತು ಅಷ್ಟೇ ಗಟ್ಟಿಯಾಗಿರುತ್ತದೆ ಆ ಕೊಂಬುಗಳು. ವಿಚಿತ್ರ ಅಂದರೆ ಅದೇ ಕೊಂಬುಗಳಿಂದಲೇ ಅವುಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಿರೋದು. ನಂಬರ್ 2 ಲಯನ್. ದಿ ಲಯನ್ ಕಿಂಗ್, ಕಾಡಿನ ರಾಜ ಎಂದೇ ಪ್ರಖ್ಯಾತ ಆಗಿರುವ ಸಿಂಹ ಶಕ್ತಿಶಾಲಿ ಪ್ರಾಣಿಗಳಲ್ಲಿ ಎರಡನೇ ಸ್ಥಾನದಲ್ಲಿ ಕಂಡುಬರುತ್ತದೆ. ಮಾಂಸಾಹಾರಿ ಪ್ರಾಣಿಗಳಾದ ಈ ಸಿಂಹಗಳು ಅತ್ಯಂತ ಶಕ್ತಿಶಾಲಿ ಪ್ರಾಣಿಗಳು ಮತ್ತು ಕ್ರೂರ ಪ್ರಾಣಿಗಳು. ಅಸಲಿಗೆ ಈ ಸಿಂಹಗಳು ಬೇಟೆ ಆಡುವುದಿಲ್ಲ. ಹೆಣ್ಣು ಸಿಂಹಗಳು ಬೇಟೆ ಆಡಿದ ಮೇಲೆ ಗಂಡು ಸಿಂಹಗಳು ಬಂದು ತಿನ್ನುತ್ತವೆ. ಆದರೆ ಅದರ ಗುಂಪಿನ ತಂಟೆಗೆ ಅಥವಾ ಅದರ ಸಂಗಾತಿಯ ತಂಟೆಗೆ ಯಾವುದಾದರೂ ಪ್ರಾಣಿಗಳು ಬಂದರೆ ಅದನ್ನು ಹಾಗೆ ಬಿಡುವ ಮಾತೇ ಇಲ್ಲ. ಎರಡು ಸಿಂಹಗಳ ನಡುವೆ ಜಗಳ ಶುರು ಆದರೆ ಗಂಟೆಗಳಷ್ಟು ಕಾಲ ಘೋರ ಕಾಳಗವೇ ನಡೆಯುತ್ತದೆ. ನಂಬರ್ 1 ಟೈಗರ್. ಎಲ್ಲರೂ ಅಂದುಕೊಂಡಿರಬಹುದು ಶಕ್ತಿಶಾಲಿ ಪ್ರಾಣಿಗಳ ಸಾಲಿನಲ್ಲಿ ಮೊದಲ ಸ್ಥಾನ ಸಿಂಹ ಆಗಿರುತ್ತದೆ ಅಂತ. ಆದರೆ ನಿಮ್ಮ ಕಲ್ಪನೆ ತಪ್ಪು. ಕಾಡಿನ ರಾಜ ಸಿಂಹವೇ ಆಗಿರಬಹುದು. ಆದರೆ ಕಾಳಗ ಅಂತ ಬಂದರೆ ಯಾವಾಗಲೂ ಹುಲಿ ಒಂದು ಹೆಜ್ಜೆ ಹೆಚ್ಚಾಗಿಯೇ ಇರುತ್ತದೆ. ಹೋರಾಟಕ್ಕೆ ಅಂತ ನಿಂತರೆ ಅದು ಸಾಯುವ ಕೊನೆಯ ಕ್ಷಣದವರೆಗೂ ಕೂಡ ಅದು ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ. ಅದಕ್ಕೆ ಸಾಕ್ಷಿ ಎಂಬಂತೆ ಈ ವಿಡಿಯೋದಲ್ಲಿ ಹುಲಿ ಹೇಗೆ ಸಿಂಹಗಳಿಗಿಂತ ಸ್ಟ್ರಾಂಗ್ ಅನ್ನೋದನ್ನು ನೀವು ನೋಡಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪ್ರಾಣಿಗಳಲ್ಲಿ ಯಾವುದೇ ಯಾವ ರೀತಿ ಶಕ್ತಿಶಾಲಿಗಳು ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ತಪ್ಪದೆ ಶೇರ್ ಮಾಡೋದನ್ನು ಮರೀಬೇಡಿ. ಧನ್ಯವಾದಗಳು.